ಮಾರುಕಟ್ಟೆಯಲ್ಲಿ 1000 ರೂಪಾಯಿ ಕೆಜಿಗೆ ಸಿಗುವಂತ ಸ್ವೀಟ್ ನಾನು ಮನೆಯಲ್ಲೇ 50 ರೂಪಾಯಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳಿಕೊಡ್ತೀನಿ. ತುಂಬಾನೇ ಈಸಿ ಆಗಿರುತ್ತೆ. ಯಾರಿಗೆಲ್ಲ ನೋಡಿ ಸ್ವೀಟ್ಸ್ ಮಾಡಲಿಕ್ಕೆ ಹೆದರಿಕೆ, ಸಕ್ಕರೆ ಪಾಕ ಮಾಡಲಿಕ್ಕೆ ಸರಿಯಾಗಿ ಬರಲ್ಲ ಅಂತವರು ಈ ರೀತಿ ಸ್ವೀಟ್ ಅನ್ನ ಟ್ರೈ ಮಾಡಬಹುದು. ಹಬ್ಬದ ದಿನಗಳಲ್ಲಿ ಇದನ್ನ ಮಾಡಿ ನೀವು ಎಂಜಾಯ್ ಮಾಡಬಹುದು. ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ಇದನ್ನ ಮಾಡ್ಕೊಳ್ಳುವ ವಿಧಾನವನ್ನ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಒಂದು ವೇಳೆ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಅಕ್ಕಿಯಂತೂ ಇದ್ದೇ ಇರುತ್ತೆ. ಆ ಅಕ್ಕಿಯನ್ನು ಒಮ್ಮೆ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಫ್ಯಾನ್ ಅಡಿಯಲ್ಲಿ ಡ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಹುಡಿ ಮಾಡಿಕೊಂಡು ಜರಡಿ ಮಾಡಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಇದು ಇದರ ಹಸಿ ವಾಸನೆ ಹೋಗುವವರೆಗೆ ನಾವು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಇಡಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೂ ಇದರ ಹಸಿ ವಾಸನೆ ಹೋಗಿದೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ತೀನಿ. ಇವಾಗ ಇನ್ನೊಂದು ಪ್ಯಾನಲ್ಲಿ ನಾನು 1¼ ಕಪ್ಪಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಅಂದರೆ 2 ಕಪ್ಗಿಂತ 1/4 ಕಪ್ ಕಡಿಮೆ ಹಾಲು. ಇದಕ್ಕೆ ನಾನು 4 ಏಲಕ್ಕಿ ಬೀಜನ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಬೀಜನ ಹಾಕ್ತಾ ಇದ್ದೀನಿ. ಹಾಗೂ ಚೂರು ಅಂದರೆ 1/4 ಚಮಚದಷ್ಟು ಅರಶಿನ ಹುಡಿ. ಇದು ಆಪ್ಷನಲ್. ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ಇದನ್ನು ಹಾಕಿರೋದು. ನಿಮಗೆ ವೈಟ್ ಕಲರಲ್ಲೇ ಈ ಸ್ವೀಟ್ ಬೇಕಿದ್ರೆ ಇದನ್ನು ಹಾಕುವ ಅವಶ್ಯಕತೆ ಇಲ್ಲ. ನನಗೆ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಸ್ವೀಟ್ ಇರಲಿ ಅಂತ ನಾನು ಇದನ್ನು ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾಗ ನಾನಿಲ್ಲಿ 1/4 ಚಮಚದಷ್ಟು ಗೋಡಂಬಿ ಹುಡಿಯನ್ನು ಹಾಕ್ತಾ ಇದ್ದೀನಿ. ಗೋಡಂಬಿಯನ್ನು ಡ್ರೈ ಆಗಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಡೆಸಿಕೇಟೆಡ್ ಕೊಕೊನಟನ್ನು ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂದರೆ ಯಾವುದಾದ್ರೂ ನಟ್ಸಿದ ಪೌಡ್ರನ್ನು ನೀವು ಹಾಕ್ಕೊಳ್ಬೋದು. ಅದು ಎರಡೂ ಇಲ್ಲ ಅಂದರೆ ಎರಡನ್ನು ಕೂಡ ಸ್ಕಿಪ್ ಮಾಡ್ಬೋದು. ಆ ನಂತರ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಫ್ರೆಂಡ್ಸ್, ನೀವು ನನ್ನ ಜೊತೆ ಮಾತನಾಡಲಿಕ್ಕೆ ಬಯಸಿದರೆ ಅಥವಾ ಏನಾದರೂ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕಿದ್ರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಕುಕ್ ವಿತ್ ಜೋ ಅಲ್ಲಿ ಫಾಲೋ ಮಾಡ್ಬೋದು. ನಾನಲ್ಲಿ ಯಾವಾಗಲೂ ನಿಮಗೆ ಚಾಟ್ ಮಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಾನು 1/4 ಕಪ್ಪಷ್ಟು ಹಾಲಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಆಪ್ಷನಲ್. ಮನೆಯಲ್ಲಿ ಹಾಲಿನ ಹುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಡೆಸಿಕೇಟೆಡ್ ಕೋಕೋನಟ್ ಯಾವ ರೀತಿ ಮಾಡೋದು ಅಂತ ನಾನು ಇದಕ್ಕಿಂತ ಮುಂಚೆ ಹೇಳಿಕೊಟ್ಟಿದ್ದೀನಿ. ಆ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಈ ಸ್ವೀಟಿಗೆ ಕೇವಲ 2 ಟೇಬಲ್ ಸ್ಪೂನ್ ತುಪ್ಪ ಸಾಕು. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಫ್ಲೇವರ್ಗೆ ಏಲಕ್ಕಿನ ಹಾಕಿದ್ದೀನಿ. ನಿಮ್ಮ ಹತ್ರ ರೋಸ್ ಎಸೆನ್ಸ್ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಬೋದು, ಅಥವಾ ಯಾವುದೇ ಬೇರೆ ಎಸೆನ್ಸ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಹಬ್ಬದ ದಿನಗಳಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ತುಂಬಾ ಒಳ್ಳೆಯದು, ತುಂಬ ಈಸಿಯಾಗಿ ಆಗುತ್ತೆ. ಒಂದು ಸೈಡಲ್ಲಿ ನೀವು ಅಕ್ಕಿ ಹಿಟ್ಟನ್ನು ರೋಸ್ಟ್ ಮಾಡಿ, ಇನ್ನೊಂದು ಸೈಡಲ್ಲಿ ನೀವು ಹಾಲನ್ನು ಬಿಸಿ ಮಾಡಿ. ಈ ರೀತಿ ನೀವು ಒಮ್ಮೆಲೆ ಬೇಗನೆ 10 ನಿಮಿಷದೊಳಗೆ ಈ ಸ್ವೀಟನ್ನು ಮಾಡ್ಬೋದು. ನೋಡಿ, ಇವಾಗ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ. ಒಮ್ಮೆಲೆ ಹಾಕಿದರೆ ಗಂಟುಗಳಾಗುತ್ತೆ, ಹಾಗಾಗಿ ಗಂಟುಗಳಾಗದ ಹಾಗೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಹಾಕುವಾಗ ಫ್ಲೇಮ್ ಪೂರ್ತಿಯಾಗಿ ಲೋವಲ್ಲಿ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಇದು ಮಿಕ್ಸ್ ಆಗಲಿ. ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಹಾಗೂ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಇನ್ನೂ ಕೂಡ ಇದು ಗಟ್ಟಿಯಾಗಬೇಕು, ಪೂರ್ತಿಯಾಗಿ ತಳ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ.
ನೋಡಿ ಇದು ಇವಾಗ ರೆಡಿ ಆಗಿದೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಒಂದು ಸಣ್ಣ ಪೀಸ್ ಅನ್ನು ತಕೊಂಡು ಕೈಯಲ್ಲಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಲಿಕ್ಕೆ ಬಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ತರ ಇವಾಗ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು ಇದನ್ನ ಇನ್ನೊಂದು ಪ್ಲೇಟ್ ಅಲ್ಲಿ ಎತ್ತಿಡಣ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ನಾನು ಇದನ್ನ ಸ್ವಲ್ಪ ಬೇಗನೆ ತಣ್ಣಗಾಗಲಿಕ್ಕೆ ಸ್ವಲ್ಪ ನಾನು ಇದನ್ನ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇದು ಬೇಗನೆ ತಣ್ಣಗಾಗುತ್ತೆ ಪೂರ್ತಿಯಾಗಿ ತಣ್ಣಗಾಗಬಾರದು ನಾವು ಮುಟ್ಟುವಷ್ಟು ಇದು ತಣ್ಣಗಾದರೆ ಸಾಕು ತಣ್ಣಗಾದ ನಂತರ ನಾವು ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪನೇ ತಕೊಂಡು ಇದಕ್ಕೆ ಪೇಡ ಶೇಪ್ ಅನ್ನು ಕೊಡಬೇಕು ಅಥವಾ ನಿಮಗೆ ಬೇಕಾದ ಶೇಪ್ ಅನ್ನು ನೀವು ಕೊಡಬಹುದು ಕೈಗೆ ಸ್ವಲ್ಪ ತುಪ್ಪನ ಹಚ್ಚಿಕೊಂಡು ಈ ರೀತಿ ಉಂಡೆ ಅಥವಾ ಪೇಡನ ರೆಡಿ ಮಾಡ್ಕೊಳ್ಳಿ ನಾನು ಸ್ಪೂನಿಂದ ಯಾಕೆ ತೆಗೀರಿ ಅಂತ ಹೇಳ್ತಾ ಇರೋದು ಅಂದರೆ ನಿಮಗೆ ಎಲ್ಲ ಪೇಡಾಸ್ ಒಂದೇ ಸೈಜಲ್ಲಿ ಮಾಡ್ಬೋದು ಅಂತ ಹಾಗಾಗಿ ನೀವು ಸ್ಪೂನಲ್ಲಿ ತಗೊಂಡ್ರೆ ನಿಮಗೆ ಎಲ್ಲ ಪೇಡ ಒಂದೇ ಸೈಜಲ್ಲಿ ಬರುತ್ತೆ ತುಪ್ಪ ಧಾರಾಳವಾಗಿ ಕೈಗೆ ಹಚ್ಚಿ ಇದನ್ನು ಸಾಫ್ಟಾಗಿ ನೀವು ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಪೇಡ ಶೇಪನ್ನು ಕೊಡ್ತಾ ಇದ್ದೀನಿ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆ ಹುಡಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಡೆಸಿಕೇಟೆಡ್ ಕೋಕೋನಟ್ಟಿಂದ ಕೂಡ ಇದನ್ನು ಡಿಸೈನ್ ಮಾಡ್ಬೋದು ಗಾರ್ನಿಷ್ ಮಾಡ್ಬೋದು ಇಲ್ಲ ಅಂದರೆ ನಟ್ಸ್ ಇದ್ದರೆ ನಟ್ಸಿಂದ ಕೂಡ ನೀವು ಇದನ್ನು ಗಾರ್ನಿಷ್ ಮಾಡ್ಬೋದು ನಾನು ಇದರ ಮೇಲೆ ಕಟ್ ಮಾಡಿಕೊಂಡಿರುವಂಥ ಬಾದಾಮನ್ನು ಇಡ್ತಾ ಇದ್ದೀನಿ ಈ ರೀತಿ ನೀವು ಸಿಂಪಲ್ಲಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಹಬ್ಬ ದಿನಗಳಲ್ಲಿ ಸ್ವೀಟನ್ನು ಮಾಡಿ ಎಂಜಾಯ್ ಮಾಡ್ಬೋದು ನೀವು ಕೂಡ ಈ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಸ್ವೀಟನ್ನು ನೀವು ತಿಂಗಳಿಡೀ ಇಟ್ಟು ತಿನ್ಬೋದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್